वराह रूपम देववरीतम वराह रूपम देववरीतम वरस्मित वदनम वज्रदंतधर रक्षा कवचम शिवसंभूत भुवि संजात नंबीदवगिंबु कोडुववनीत साविरदैवद मनसंप्रीत बेडुतनिंदेवु आराधिसुत ಅನುಶ್ರೀ ಅವರೇ, ನಿಮ್ಮ ಲೈಫ್ ನ ಸೂಪರ್ ಸ್ಟಾರ್ ವ್ಯಕ್ತಿ ಯಾರು? ನಮ್ಮ ಲೈಫ್ ನ ಸೂಪರ್ ಸ್ಟಾರ್ ವ್ಯಕ್ತಿ ನಮ್ಮಪ್ಪ. ಅವರು ಆಲ್ರೆಡಿ ಸ್ಟಾರ್ ಆಗಿ ಆಕಾಶದಲ್ಲಿ ಮಿಂಚ್ತಾ ಇದ್ದಾರೆ. ಏನು ಹೆಸರು? ಶಶಿಧರ್ ಅಂತ. ಏನ್ ಮಾಡ್ತಿದ್ರು ಅವರು? ಬಿಸ್ನೆಸ್ ಮ್ಯಾನ್ ಇದ್ರು. ಓಕೆ. ಇವಾಗ ಅವರು ತೀರ್ಕೊಂಡು 2.5 ವರ್ಷ ಆಗಿದೆ. ಓ, ಯಾವಾಗ? ಅಂದ್ರೆ ಕೋವಿಡ್ ಸೆಕೆಂಡ್ ವೇವ್ ನಲ್ಲಿ ತೀರ್ಕೊಂಡು. ಹೌದಾ? ಅವ್ರು ಕೋವಿಡ್ ಬಂದಿತ್ತ? ಕೋವಿಡ್ ಬಂದು ಹಾರ್ಟ್ ಅಟ್ಯಾಕ್ ಆಯ್ತು. ಹಾಸ್ಪಿಟಲೈಸ್ ಆಗಿರ್ಲಿಲ್ವಾ? ಆಗಿದ್ರು. ಆಗಿದ್ರು, ಅಲ್ಲೇ ಡೆತ್ ಆಯ್ತು. ಹೌದಾ? ಮತ್ತೆ ಅವ್ರನ್ನ ನೋಡೋ ಅವಕಾಶನೇ ನಮ್ಗೆ ಸಿಗ್ಲೇ ಇಲ್ಲ ಅವಾಗ ಕೋವಿಡ್ ಟೈಮ್ ಅಲ್ಲಿ. ಕರೆಕ್ಟ್. ಸೊ ಗೌರ್ಮೆಂಟ್ ಅವರನ್ನೇ ಅವ್ರದ್ದು ಅಂತಿಮ ಕ್ರಿಯೆ ಮಾಡಿದ್ರಲ್ವಾ? ಐಮ್ ರಿಯಲಿ ಸಾರಿ ಅನುಶ್ರೀ ಅವರೇ, ಐ ಆಮ್ ಸೋ ಸಾರಿ. ಅಪ್ಪನ ಜೊತೆ ಕಳೆದಿರೋ ಅಂತ ಒಂದು ಮೆಮೊರಬಲ್ ಕ್ಷಣ ಅಂದ್ರೆ ಯಾವ್ದದು? ನಾವ್ ಮನೇಲಿ ಹಬ್ಬಗಳನ್ನೆಲ್ಲ ತುಂಬಾ ಚೆನ್ನಾಗಿ ಆಚರಿಸ್ತೀವಿ. ಮತ್ತೆ ನನ್ನ ಬರ್ತ್ಡೇಗೂ ಕೂಡ ನನ್ನ ಕೊನೆ ಬರ್ತ್ಡೇನ ತುಂಬಾ ಆಡಂಬರವಾಗಿ ಸೆಲೆಬ್ರೇಟ್ ಮಾಡಿದ್ರು ಮ್ಯಾಮ್ ನಮ್ಮಪ್ಪ. ಅದಕ್ಕೆ ಅದನ್ನ ಮರೆಯಕ್ ಆಗಲ್ಲ. ಮತ್ತೆ ಫ್ಯಾಮಿಲಿ ಟ್ರಿಪ್ ಗೆಲ್ಲ ಹೋಗ್ತಿದ್ವಿ, ಎಲ್ರು ಸೇರಿನೇ ಹೋಗ್ತಿದ್ವಿ 4 ಜನ. ಇವಾಗ ಅವ್ರನ್ನ ತುಂಬಾ ಮಿಸ್ ಮಾಡ್ತೀರಲ್ವಾ? ಅಪ್ಪನ ಹತ್ರ ಲಾಸ್ಟ್ ಟೈಮ್ ಯಾವಾಗ ಮಾತಾಡಿದ? ವಿಡಿಯೋ ಕಾಲ್ ಅಲ್ಲಿ ಮಾತಾಡಿದ್ವಿ. ಹಾಸ್ಪಿಟಲ್ ಅಲ್ಲಿ ಇದ್ದಾಗಲ್ಲ. ಏನ್ ಮಾತಾಡಿದ್ವಿ? ಏನು ಇಲ್ಲ ಮ್ಯಾಮ್, ಡೆತ್ ಆಯ್ತು ಆದ್ಮೇಲೆ ಹಾಸ್ಪಿಟಲ್ ಗೆ ನಾವು ಹೋಗಿ ನೋಡಕ್ ಆಗಲ್ಲ ಅಂತ ಹೇಳಿದ್ರು. ಸೊ ಅಲ್ಲಿರೋರೊಬ್ರು ವಿಡಿಯೋ ಕಾಲ್ ಮಾಡಿ ಅವ್ರನ್ನ ತೋರಿಸಿದ್ರು ಮ್ಯಾಮ್. ಅವಾಗ್ಲೂ ಕೂಡ ನಗ್ತಾನೆ ಇದ್ರು ಮ್ಯಾಮ್. ಬಟ್ ಅವ್ರು ಹೋಗಿದ್ದಾರೆ ಅಂತಾನೆ ಅನ್ಸಲ್ಲ, ಇನ್ನೂ ಜೊತೆ ಇದ್ದಾರೆ ಅಂತಾನೆ ಅನ್ಸಲ್ಲ. ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಯಾಕಂದ್ರೆ ಕೋವಿಡ್ ಟೈಮ್ ಅಲ್ಲಿ ಆ ಕೋವಿಡ್ ಇಂದ ಎಷ್ಟು ಹಿಂಸೆ ಆಯ್ತು ಅಂತ ನನಗೆ ಗೊತ್ತಿದೆ. ಅಂಡ್ ಮನೆಯವರಿಂದ ದೂರ ಇರೋದು ಇನ್ನೂ ದೊಡ್ಡ ಹಿಂಸೆ ಅದು. ಅಪ್ಪ, ನಿಮ್ ಪಪ್ಪಂಗೂ ತುಂಬಾ ಕಷ್ಟ ಆಗಿತ್ತೆ ಅಲ್ವಾ? ಏನಿದ್ರು ಕೈಯಲ್ಲಿ ಟ್ಯಾಟೂ? ಓ, ಡ್ಯಾಡ್ ಅಂತ. ಅವ್ರು ಇದ್ದಾಗ್ಲೇನೆ ಹಾಕ್ಸ್ಕೊಂಡಿದ್ದು ಟ್ಯಾಟೋನ. ಅವ್ರು ನೋಡಿ ತುಂಬಾ ಖುಷಿ ಪಟ್ರು. ಫ್ರೆಂಡ್ಸ್ ಗೆಲ್ಲ ಹೇಳಿದಾರೆ ನನ್ ಮಗಳು ಡ್ಯಾಡ್ ಅಂತ ಟ್ಯಾಟೋ ಹಾಕ್ಸ್ಕೊಂಡಿದ್ದಾರೆ ಅಂತ. ತುಂಬಾ ಖುಷಿ ಪಟ್ರು. ನೋಡಿದ್ರ, ನಿಮ್ ಜೊತೆನೆ ಇದಾರಲ್ಲ. ಯಾರ ಜೊತೆ ಆಡ್ತೀರಾ? ನಮ್ಮ ಶ್ರೇಯಾ. ಶ್ರೇಯಾರ ಜೊತೆ ಆಡ್ತೀರಾ? ಬನ್ನಿ ಶ್ರೇಯಾ. ಅಮ್ಮನೂ ಆಡ್ತಾರಲ್ವಾ? ನೀವು ಸ್ಟ್ರಾಂಗ್ ಆಗಿರ್ಬೇಕಲ್ವಾ? ಅಂಡರ್ಸ್ಟ್ಯಾಂಡ್, ಇಟ್ಸ್ ಡಿಫಿಕಲ್ಟ್. ಇಷ್ಟು ವರ್ಷ ಆದ್ಮೇಲೆ ಅಪ್ಪ ಹೋಗ್ಬಿಟ್ರೆ ತುಂಬಾ ಕಷ್ಟ ಆಗುತ್ತೆ ಅಂತ ಅರ್ಥ ಆಗತ್ತೆ ನನಗೆ. ಅಂಡ್ ದಟ್ ಹೀಸ್ ನಾಟ್ ಹಿಯರ್ ನಿಮ್ಗಳ ಜೊತೆ ಎಂಜಾಯ್ ಮಾಡೋದಿಕ್ಕೆ.